ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಹೇಳ್ತಾ, ಹಾಗೆ ಇದು ಬಂದು ಬುಧವಾರದ ಸಾಯಂಕಾಲದ ವಿಡಿಯೋ ಆಗಿರುತ್ತೆ. ನಾಳಿನ ಒಂದು ವಿಶೇಷತೆ ಬಗ್ಗೆ, ಕಾರ್ತೀಕ ಮಾಸದ ಕಾರ್ತೀಕ ಹುಣ್ಣಿಮೆಯ ವಿಶೇಷತೆ ಬಗ್ಗೆ, ಅಂದು ನಾವು ಮಾಡುವಂಥ ಅನುಷ್ಠಾನಗಳಿಂದ ನಮ್ಮ ಸಕಲ ಕರ್ಮಗಳು, ಸಕಲ ದೋಷಗಳು, ಹಾಗೆ ಸಕಲ ಕಷ್ಟಗಳನ್ನ ನಾವು ಕಳ್ಕೋಬಹುದು ಸ್ನೇಹಿತರೆ. ಆ ವಿಧಾನ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚಿತವಾಗಿ ಯಾರು ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದೀರಾ, ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವರು ಮರೆಯದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಾರ್ತೀಕ ಮಾಸದಲ್ಲಿ ಬಂದಿರುವಂಥ ಕಾರ್ತೀಕ ಹುಣ್ಣಿಮೆ ಯಾವತ್ತು ಬಂದಿದೆ ಆಮೇಲೆ ಶುರುವಾಗುತ್ತೆ ಅಂತಲೂ ಕೂಡ ಹೇಳ್ತೀನಿ ಸ್ನೇಹಿತರೆ. ಗುರುವಾರ 12:01 ಶುರುವಾಗಿ ಶುಕ್ರವಾರ 2:27 ಕಾರ್ತೀಕ ಹುಣ್ಣಿಮೆ ಮುಕ್ತಾಯವಾಗುತ್ತೆ. ರಾತ್ರಿ ಹುಣ್ಣಿಮೆ ಬರೋದು ವಿಶೇಷತೆ ಇದೆ. ಅಂದರೆ ನಾಳೆ ಗುರುವಾರನೇ ಹುಣ್ಣಿಮೆ ಇರೋದರಿಂದ, ರಾತ್ರಿ ಹುಣ್ಣಿಮೆ ಇರೋದರಿಂದ ಸ್ನೇಹಿತರೆ, ನಾಳೆನೂ ಕೂಡ ವಿಶೇಷವಾಗಿ ನಾವು ಅನುಷ್ಠಾನಗಳನ್ನ ಮಾಡ್ಕೋಬಹುದು. ರಾಯರ ಅನುಗ್ರಹದೊಂದಿಗೆ, ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದದೊಂದಿಗೆ ನಮ್ಮ ಸಕಲವೂ ಕೂಡ ಈಡೇರಿಸ್ಕೊಳ್ಳುವಂಥ ಒಂದು ಒಳ್ಳೆಯ ಗಳಿಗೆ ಉಳ್ಳಂಥ ದಿನಗಳು ಅಂತಲೂ ಕೂಡ ಹೇಳ್ಕೋಬಹುದು. ಇನ್ನು ಕಾರ್ತೀಕ ಹುಣ್ಣಿಮೆಯ ದಿನ ನದಿ ಸ್ನಾನ ವಿಶೇಷತೆ ಇದೆ. ನದಿ ಸ್ನಾನ, ಸಮುದ್ರ ಸ್ನಾನ, ಹಾಗೆ ಬಾವಿಯ ನೀರಿನ ಸ್ನಾನವೂ ಕೂಡ ಅಷ್ಟೇ ವಿಶೇಷವಾದ ಒಂದು ಅನುಷ್ಠಾನವಾಗಿರುತ್ತೆ. ನಾಳೆ ತುಂಬ ವಿಶೇಷ ಇರೋದರಿಂದ ನದಿಗಳಲ್ಲೋಗಿ ಸ್ನಾನ ಮಾಡೋದೇ ತುಂಬ ವಿಶೇಷತೆ. ಸಮುದ್ರ ಸ್ನಾನ ಅಂತೂ ಎಲ್ಲದಕ್ಕೂ ಒಂದು ವಿಶೇಷವಾದ ಒಂದು ಫಲ ಸಿಗುವಂಥದ್ದು ಇರುವಂತಹ ಒಂದು ಸ್ನಾನವಾಗಿರುತ್ತೆ. ಹಾಗೆ ಎಲ್ಲರೂ ಕೂಡ ನದಿ ಇರುವಂಥ ಸ್ಥಳಗಳಿಗಾಗಲಿ, ಸಮುದ್ರ ಇರುವಂಥ ಸ್ಥಳಗಳಿಗಾಗಲಿ ಹೋಗೋದಕ್ಕೆ ಕಷ್ಟ ಇದ್ದವ್ರಿಗೆ ಒಂದು ಸುಲಭವಾದ ಅನುಷ್ಠಾನ ನಿಮಗೆ ಹೇಳ್ಕೊಡ್ತೀನಿ, ಮನೆಯಲ್ಲೇ ಮಾಡುವಂಥದ್ದು ಸ್ನೇಹಿತರೆ. ಏನಿಲ್ಲ, ನೀವು ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಒಂದು 4-5 ಕಾಳು ಉಪ್ಪು, ಅಂದರೆ ಹಳ್ಳುಪ್ಪನ್ನ ಹಾಕ್ಕೊಳ್ಳಿ, ಒಂದು ಚಿಟಿಕಿ ಅರಿಶಿನ ಹಾಕಿ ಸ್ನಾನ ಮಾಡಿ. ಇದು ಕೂಡ ವಿಶೇಷವಾಗಿದೆ. ಉಪ್ಪನ್ನು ಹಾಕ್ಕೊಂಡು ಒಂದು 4-5 ಅರಳು ಹಾಕಿ ನಾವು ಸ್ನಾನ ಮಾಡೋದ್ರಿಂದ ತುಂಬ ವಿಶೇಷತೆ ಇರುತ್ತೆ. ಹಾಗೆ ಇನ್ನೂ ವಿಶೇಷ ಅಂದರೆ ಸ್ನೇಹಿತರೆ, ನಾಳೆ ಮತ್ತು ನಾಡಿದ್ದು ಎರಡು ದಿನನಾದರೂ ನೀವು ನಾಳೆನಾದರೂ ಮಾಡಿ, ಇಲ್ಲ ನಾಡಿದ್ದಾದರೂ ಕೂಡ ಮಾಡ್ಕೋಬಹುದು. ದೀಪಾರಾಧನೆ, 365 ಬತ್ತಿ ಉಳ್ಳ ದೀಪಾರಾಧನೆ ಮಾಡೋದ್ರಿಂದ 1 ವರ್ಷ ದೀಪ ಹಚ್ಚಿದ ಫಲ ನಮಗೆ ನಾಳೆ ಒಂದು ದಿನ ಮಾಡೋದ್ರಿಂದ ಸಿಗುತ್ತೆ. ನಮ್ಮ ಸಕಲ ಕಷ್ಟಗಳು ಪರಿಹಾರವಾಗುತ್ತೆ. ಶಿವಾಲಯಕ್ಕೆ ಹೋಗಿ ಸ್ನೇಹಿತರೆ, ಕಾರ್ತೀಕ ಹುಣ್ಣಿಮೆಯ ದಿನ ಅಂದರೆ ನಾಳೆ ಗುರುವಾರ 12:01 ಮೇಲೆ ಹುಣ್ಣಿಮೆ ತಿಥಿ ಶುರುವಾಗೋದ್ರಿಂದ ನೀವು ನಾಳೆ ಸಂಜೆನಾದರೂ ಕೂಡ ಶಿವಾಲಯದಲ್ಲಿ ನೀವು 365 ಬತ್ತಿ ಉಳ್ಳ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳನ್ನ ನಾವು ನಿವಾರಿಸ್ಕೋಬಹುದು. ನಾಳೆನಾದರೂ ಸಂಜೆ ಮೇಲೆ ಮಾಡಬಹುದು. ಶುಕ್ರವಾರನೂ ತುಂಬ ವಿಶೇಷವಾಗಿದೆ. ಶುಕ್ರವಾರ ಬೆಳಗಿನ ಸಮಯದಲ್ಲಿ ಶಿವಾಲಯಕ್ಕೆ ಹೋಗಿ ನೀವು 365 ಬತ್ತಿಯ ದೀಪಾರಾಧನೆ ತುಂಬ ತುಂಬ ಒಂದು ವಿಶೇಷವಾದ ಅನುಷ್ಠಾನ ಆಗಿರುತ್ತೆ. ಹಾಗೆ ಸ್ನೇಹಿತರೆ, ಹೇಗೆ ಹಚ್ಚೋದು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆನ ಹಾಕಿ ನೀವು 365 ಬತ್ತಿ ಉಳ್ಳ ಬತ್ತಿಯ ಒಂದು ಏನು 365 ಬತ್ತಿ ಇರುವಂಥದ್ದು ಒಟ್ಟಿಗೆ ಬರುತ್ತೆ. ಎಲ್ಲ ಪೂಜಾ ಸಾಮಗ್ರಿಗಳು ಸಿಗುವಂಥ ಜಾಗಗಳಲ್ಲಿ, ಅಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಖಂಡಿತ ಸಿಗುತ್ತೆ. ನೀವು ತಗೋಬಂದು ಮಣ್ಣಿನ ಹೊಸದಾದ ಒಂದು ಮಣ್ಣಿನ ದೀಪ ತಗೊಂಡು ಅದಕ್ಕೆ ಎಳ್ಳೆಣ್ಣೆ ಹಾಕಿ ಚೆನ್ನಾಗಿ ಬತ್ತಿನ ನೆನೆಸ್ಬಿಟ್ಟು ನೀವು ಹಾಗೆ ಕೆಳಗಡೆ ಉಪಯೋಗಿಸುವಂಥದ್ದು ಕೂಡ ಹೇಳ್ತೀವಿ. ಆ ಇಸ್ತ್ರಿ ಎಲೆ ಮೇಲೆ ಅಕ್ಕಿನ ಹಾಕಿ ಅಕ್ಕಿ ಮೇಲೆ ದೀಪ ಇಟ್ಟು ಸ್ನೇಹಿತರೆ, 365 ಬತ್ತಿ ಉಳ್ಳ ಬತ್ತಿಯನ್ನು ಹಾಕಿ ಎಳ್ಳೆಣ್ಣೆ ಹಾಕಿ ನೀವು ಶಿವಾಲಯದಲ್ಲಿ ಶಿವನ ಮುಂದೆ ನೀವು ದೀಪಾರಾಧನೆ ಮಾಡೋದ್ರಿಂದ ತುಂಬ ವಿಶೇಷವಾದ ಫಲ ಖಂಡಿತ ಸಿಗುತ್ತೆ ಸ್ನೇಹಿತರೆ. ಇದೊಂದನ್ನು ನೀವು ನಾಳೆನಾದರೂ ಮಾಡಿ, ಅಂದರೆ ನಾಳೆ ಸಾಯಂಕಾಲ ಮಾಡಿ, 365 ಬತ್ತಿಯನ್ನು ಹಾಕಿ ದೀಪ ಆರಾಧನೆ ಮಾಡೋದನ್ನು ನಾಳೆ ಅಂದರೆ ಗುರುವಾರ ಸಾಯಂಕಾಲನಾದರೂ ಮಾಡಬಹುದು. ಇಲ್ಲ ಅಂತೇಳಿದ್ರೆ ಶುಕ್ರವಾರ ತುಂಬ ವಿಶೇಷವಾಗಿ ಬೆಳಗಿನ ಸಮಯದಲ್ಲೇ ಮಾಡಿ. ಯಾಕೆಂದರೆ ಬೆಳಗ್ಗೆ ಅಂದರೆ ಶುಕ್ರವಾರ 2 ಗಂಟೆ ಅಂದರೆ ಹುಣ್ಣಿಮೆ ತಿಥಿ ಮುಕ್ತಾಯವಾಗುತ್ತೆ. ಆದ್ದರಿಂದ ನೀವು ನಾಳೆ ಸಂಜೆನಾದರೂ ಮಾಡಿ, ಇಲ್ಲ ಬೆಳಗಿನ ಸಮಯ ಶುಕ್ರವಾರ 365 ದೀಪಾರಾಧನೆ ತುಂಬ ವಿಶೇಷವಾಗಿದೆ. ಹಾಗೆ
ತುಂಬ ಒಂದು ವಿಶೇಷವಾದ ದಿನಗಳಲ್ಲಿ ಬಂದಿರೋದ್ರಿಂದ ಚಂದ್ರಗ್ರಹಣ ಇನ್ನು ಚಂದ್ರಗ್ರಹಣ ಅಂತಲೂ ಕೂಡ ಹೇಳ್ತಾ ಇರೋದ್ರಿಂದ ನಮ್ಮ ಭಾರತದಲ್ಲಿ ಚಂದ್ರಗ್ರಹಣ ಅಗೋಚರ ಇದೆ ಯಾರು ಕೂಡ ಆಚರಣೆ ಮಾಡುವ ಅವಶ್ಯಕತೆ ಏನು ಇಲ್ಲ ಅಂತಲೂ ಕೂಡ ಗೊತ್ತಾಗಿದೆ ಆದ್ರಿಂದ ಚಂದ್ರಗ್ರಹಣದ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಕಾರ್ತಿಕ ಹುಣ್ಣಿಮೆ ಆಚರಣೆ ಮಾಡಿ 365 ಬತ್ತಿಯ ಆಚರಣೆ ಮಾಡಿ ಜೊತೆಗೆ ನದಿಯ ಸ್ನಾನ ಸಮುದ್ರ ಸ್ನಾನ ವಿಶೇಷತೆ ಇರೋದ್ರಿಂದ ನೀವು ನದಿಗೆ ಹೋಗಿ ಸಮುದ್ರಕ್ಕೆ ಹೋಗಿ ಮಾಡ್ತೀನಿ ಅಂದ್ರೆ ಖಂಡಿತ ಮಾಡಿ ತುಂಬಾ ವಿಶೇಷವಾದ ಫಲ ಸಿಗುತ್ತೆ ನಮಗೆ ಆಗಲ್ಲ ನಮಗೆ ಹೋಗಕ್ಕೆ ಶಕ್ತಿ ಇಲ್ಲ ಅನ್ನೋರು ಮನೆಯಲ್ಲೇ ನಾವು ಮೊದಲೇ ಹೇಳಿದಂಗೆ ಬಕೆಟ್ ನೀರಿಗೆ ಹರಳುಪ್ಪು ಹಾಗೆ ಅರಿಶಿನ ಹಾಕಿ ನೀವು ಸ್ನಾನ ಮುಗಿಸಿ ಬೆಳಗಿನ ಸಮಯದಲ್ಲಿ ಮಾಡಿ ತುಂಬ ವಿಶೇಷವಿದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಮಾಹಿತಿಯೊಂದಿಗೆ ರಾಯರ ಆಶೀರ್ವಾದದೊಂದಿಗೆ ನಾಳಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ಮತ್ತೊಮ್ಮೆ ನಮಸ್ಕಾರ